ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಹೆಚ್ಚಿನ ವಿಡಿಯೋ ಅಪ್ಡೇಟ್ ಗಳಿಗೋಸ್ಕರ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಇದು ನಿಮ್ಮ ನೆಚ್ಚಿನ ಶ್ರೀ ಟಿವಿ, ಇದು ಜನಪರ ಧ್ವನಿ. ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ ಗೆ ಸ್ವಾಗತ. ನಾನು ಸುಚಿತ್ರ. ದಿನಾಂಕ 25/3/2019 ಶಿರಾ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಆವರಣದಿಂದ ವಿಶ್ವ ಕ್ಷಯ ರೋಗ ದಿನಾಚರಣೆಯ ಪ್ರಯುಕ್ತ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಜಾಥಾ ಏರ್ಪಡಿಸಲಾಗಿತ್ತು. ಸಮಯ ಬಂದಿದೆ ಕ್ಷಯ ರೋಗ ಮುಕ್ತ ವಿಶ್ವ ನಿರ್ಮಾಣಕ್ಕೆ ಎಂಬ ವರ್ಷದ ಘೋಷಣೆ ವಾಕ್ಯದೊಂದಿಗೆ ವಿಶ್ವ ಕ್ಷಯ ರೋಗ ದಿನಾಚರಣೆಯನ್ನು ದಿನಾಂಕ 25/3/2019 ಸೋಮವಾರದಂದು ಶಿರಾ ಸರ್ಕಾರಿ ಆಸ್ಪತ್ರೆ ಆವರಣದಿಂದ ಹೊರಟ ಜಾಥಾ ಕಾರ್ಯಕ್ರಮಕ್ಕೆ ಡಾಕ್ಟರ್ ರಾಮಕೃಷ್ಣಪ್ಪ, ಡಾಕ್ಟರ್ ಶಂಕರ್, ಡಾಕ್ಟರ್ ಅಫ್ಜಲ್ ಉರ್ ರಹಮಾನ್, ಡಾಕ್ಟರ್ ಗಿರೀಶ್ ಮತ್ತು ಡಾಕ್ಟರ್ ಶೈಲಜಾರವರು ಹಸಿರು ನಿಶಾನೆ ತೋರಿಸುವುದರ ಮೂಲಕ ಚಾಲನೆ ನೀಡಿದರು. ಶಿರಾ ತಾಲೂಕು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ನ ಅಧ್ಯಕ್ಷರಾದ ಡಾಕ್ಟರ್ ರಾಮಕೃಷ್ಣಪ್ಪ ಮಾತನಾಡಿ, ಕ್ಷಯ ರೋಗ ಒಂದು ಸಾಂಕ್ರಾಮಿಕ ರೋಗವಾಗಿರುವುದರಿಂದ ಒಬ್ಬರಿಂದ ಒಬ್ಬರಿಗೆ ಬಹುಬೇಗ ಹರಡುತ್ತದೆ. ಸಾರ್ವಜನಿಕರಿಗೆ ಈ ರೋಗದ ಬಗ್ಗೆ ಅರಿವು ಮೂಡಿಸುವುದು ತುಂಬಾ ಅವಶ್ಯಕತೆ ಇರುತ್ತದೆ. ಈ ಜಾಥಾದ ಮೂಲಕ ಸಾರ್ವಜನಿಕರಿಗೆ ಅರಿವು ಮೂಡಿಸುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ ಎಂದು ತಿಳಿಸಿದರು. ಶಿರಾ ತಾಲೂಕಿನಾದ್ಯಂತ ಒಟ್ಟು 181 ಕ್ಷಯ ರೋಗಿಗಳನ್ನು ಗುರುತಿಸಲಾಗಿದೆ. ಇವರುಗಳಲ್ಲಿ 9 ರೋಗಿಗಳು MTR ಕ್ಷಯ ರೋಗಿಗಳಾಗಿರುತ್ತಾರೆ. ಶಿರಾ ತಾಲೂಕು ಗೋಮಾರ್ತನಹಳ್ಳಿ ಒಂದರಲ್ಲೇ 3 MTR ಕ್ಷಯ ರೋಗಿಗಳು ಇರುವುದು ಆತಂಕದ ವಿಷಯವಾಗಿದೆ. ಸಾಮಾನ್ಯ ಕ್ಷಯ ರೋಗಿ ಕ್ಷಯ ಚಿಕಿತ್ಸೆಯನ್ನು ನಿಯಮಿತ ಕಾಲದವರೆಗೆ ತೆಗೆದುಕೊಳ್ಳದೇ ಇದ್ದರೆ ಅಂತಹ ರೋಗಿಯಲ್ಲಿ ಇರುವ ರೋಗಾಣುಗಳಿಗೆ ರೋಗ ನಿರೋಧಕ ಶಕ್ತಿ ಬಂದು ಆರೋಗಿ MTR ರೋಗಿಯಾಗಿ ಪರಿವರ್ತನೆಗೊಳ್ಳುತ್ತಾನೆ. ವೈದ್ಯರು ತಿಳಿಸಿರುವ ರೀತಿ ಪೂರ್ಣ ಅವಧಿಯವರೆಗೆ ಚಿಕಿತ್ಸೆಯನ್ನು ಕ್ಷಯ ರೋಗಿ ಪಡೆಯುವುದರಿಂದ MTR ಕ್ಷಯ ರೋಗವನ್ನು ತಡೆಗಟ್ಟಬಹುದು. MTR ಕ್ಷಯ ರೋಗ, MTR ಎಂದರೆ ಮಲ್ಟಿ ಡ್ರಗ್ ರೆಸಿಸ್ಟೆಂಟ್. ಈ ಕ್ಷಯ ರೋಗಕ್ಕೆ 2 ವರ್ಷ ಚಿಕಿತ್ಸೆ ನೀಡಬೇಕಾಗಿರುತ್ತದೆ. ಇದಕ್ಕೆ 2 ಲಕ್ಷ ರೂಗಳವರೆಗೆ ಖರ್ಚಾಗುತ್ತದೆ. ಈ ಖರ್ಚನ್ನು ಸರ್ಕಾರ ಭರಿಸುತ್ತದೆ. MDR ಕ್ಷಯ ರೋಗ ಮತ್ತೊಬ್ಬರಿಗೆ ಹರಡಿದರೆ ಮತ್ತೊಬ್ಬ MDR ಕ್ಷಯ ರೋಗಿಯಾಗುತ್ತಾನೆ. ಇದು ಆತಂಕಕಾರಿ ಕಾಯಿಲೆಯಾಗಿರುವುದರಿಂದ ಮತ್ತೊಬ್ಬರಿಗೆ ಹರಡುವ ಮುನ್ನವೇ ಚಿಕಿತ್ಸೆ ತೆಗೆದುಕೊಳ್ಳಬೇಕಾಗಿರುತ್ತದೆ. ಈ ಸಂದರ್ಭದಲ್ಲಿ ಆರೋಗ್ಯ ಹಿರಿಯ ಸಹಾಯಕರಾದ ಶ್ರೀನಿವಾಸ್ ಮೂರ್ತಿ, ಕ್ಷೇತ್ರ ಆರೋಗ್ಯ ಶಿಕ್ಷಕರಾದ ಚಂದ್ರಪ್ಪ, ಆರೋಗ್ಯ ಇಲಾಖೆಯ ಅನಿಲ್, ಹೇಮಾ, ರಮಾದೇವಿ, ಉಮೇಶ್, ರಾಮಕೃಷ್ಣ ನರ್ಸಿಂಗ್ ಕಾಲೇಜ್ನ ವಿದ್ಯಾರ್ಥಿಗಳು ಹಾಗೂ ಆಶಾ ಕಾರ್ಯಕರ್ತೆಯರು ಈ ಜಾಥಾದಲ್ಲಿ ಪಾಲ್ಗೊಂಡಿದ್ದರು. ಇವತ್ತು ವಿಶ್ವ ಕ್ಷಯರೋಗ ದಿನ. ಇವತ್ತು ಯಾಕೆ ಅದನ್ನ ವಿಶ್ವ ಕ್ಷಯರೋಗ ದಿನ ಅಂತ ಕರೀತಾರೆ ಅಂತ ನಮ್ಮ ಅನಿಲ್ ಅವರು ಹೇಳಿದ್ರು. ಇವತ್ತು ರಾಬರ್ಟ್ ಕಾಕ್ ಅನ್ನೋರು ಕ್ಷಯ ರೋಗ ಮೈಕ್ರೋ ಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಅಂತ ಒಂದು ಬ್ಯಾಕ್ಟೀರಿಯಾ ಅಂದ್ರೆ ರೋಗಾಣುನ ಕಂಡಿಡಿದ್ರು, ಅದರಿಂದನೇ ನಮ್ಗೆ ಕ್ಷಯ ಬರೋದು ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಈ ದಿನನ ವಿಶ್ವ ಕ್ಷಯ ರೋಗ ದಿನ ಅಂತ ಕರಿತೀವಿ. ಇದು ಒಂದು ಇವತ್ತು ಒಂದು ಸ್ಲೋಗನ್ ಕೊಟ್ಟಿದ್ದಾರೆ, ಪ್ರತಿ ವರ್ಷ ಒಂದೊಂದು ಸ್ಲೋಗನ್ ಇದೆ. ಈ ವರ್ಷದ್ದು ಇದು ಸಮಯ ಕ್ಷಯರೋಗ ಮುಕ್ತ ವಿಶ್ವ ನಿರ್ಮಾಣಕ್ಕೆ ಅಂತ ಒಂದು ಸ್ಲೋಗನ್ ಇದೆ. ಇದು ಇದನ್ನ ನಾವು 2 ತರಾನು ಅರ್ಥೈಸ್ಬೋದು. ಇದು ಸಮಯ ಅಂದ್ರೆ ಇವಾಗ ಕ್ಷಯ ನಿಮ್ಗೆಲ್ಲ ಗೊತ್ತಿದೆ, 2 ಟೈಪ್ ಇದೆ, ಶ್ವಾಸಕೋಶ ಕ್ಷಯ ಮತ್ತೆ ಶ್ವಾಸಕೋಶೇತರ ಅಂತ. ಸೊ ಇವಾಗ ಹೆಂಗಾಗ್ತಾ ಇದೆ ಅಂದ್ರೆ ನಮ್ಗೆ ಇವಾಗ ನಮ್ಗೆ ಇಲ್ಲಿ ಬಂದು 2 ಶ್ವಾಸಕೋಶೇತರ ಅಂದ್ರೆ ಯೂಶ್ವಲಿ ಕಫ ಪರೀಕ್ಷೆ ಮಾಡ್ತೀವಿ, ಅವಾಗ TB ಕಾಯಿಲೆ ಇದೆ ಅಂತ ಗೊತ್ತಾಗುತ್ತೆ. ಸೊ ಇವಾಗೆಲ್ಲ ಯಾಕೆ ಬರ್ತಾ ಇದ್ದಾರೆ ಅಂದ್ರೆ ನಮ್ಗೆ ಸ್ವಲ್ಪ ಕೆಮ್ಮಿದ್ದಾಗ ಎಲ್ಲ ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ, ಅಯ್ಯೋ ಏನು ಆಗಲ್ಲ ಅಂದ್ಬಿಟ್ಟು ಅಲ್ಲಿ ಇಲ್ಲಿ ಟ್ರೀಟ್ಮೆಂಟ್ ತಗೊಂಡು ಆಮೇಲೆ ಅವರು ಇಲ್ಲಿಗೆ ಬರೋವಷ್ಟೊತ್ತಿಗೆ ತುಂಬಾ ಹೆಚ್ಚಿಗೆ ಆಗ್ಬಿಟ್ಟಿರುತ್ತೆ. ಅವಾಗ ಯೂಶ್ವಲಿ ಲಂಗ್ಸ್ ಎಲ್ಲ ಡ್ಯಾಮೇಜ್ ಆಗಿರುತ್ತೆ. ಅವಾಗ ನಾವು ಹೇಳ್ತೀವಿ ಗ್ರೇಡಿಂಗ್ ಮಾಡ್ತೀವಿ, ಬ್ಯಾಕ್ಟೀರಿಯಾಸ್ ರೋಗಾನು ಎಷ್ಟೆಷ್ಟಿದೆ ಅಂದ್ಬಿಟ್ಟು ನಾವು ಗ್ರೇಡಿಂಗ್ ಮಾಡ್ತೀವಿ, ಸ್ಕ್ಯಾಂಟಿ 1+2+3+ ಅಂದ್ಬಿಟ್ಟು. ಸೊ ನೀವು ಇವಾಗೆಲ್ಲ ಬರ್ತಾ ಇರೋರು ಹೇಗಿರ್ತಾರೆ ಅಂದ್ರೆ 3+ ಇರ್ತಾರೆ. ಆ 3+ ಆಗಿ ಬರೋಷ್ಟರಲ್ಲಿ ಶ್ವಾಸಕೋಶಗಳೆಲ್ಲ ಡ್ಯಾಮೇಜ್ ಆಗಿರುತ್ತೆ, ಮತ್ತೆ ಅವ್ರು ಯಾರ್ಯಾರಿಗೆ ಬೇಕೋ ಅವ್ರ ಸಂಬಂಧಿಕರಿಗೆ ಅಕ್ಕಪಕ್ಕ ಎಲ್ಲ ಸ್ಪ್ರೆಡ್ ಮಾಡ್ಬಿಟ್ಟು ಬಂದ್ಬಿಟ್ಟಿರ್ತಾರೆ. ಸೊ ನಮ್ಗೆ ಇವಾಗ ಅವ್ರು ಟ್ರೀಟ್ಮೆಂಟ್ ತಗೊಂಡ್ರು ಏನಾಗಿರುತ್ತೆ, ಶ್ವಾಸಕೋಶ ಎಲ್ಲ ಡ್ಯಾಮೇಜ್ ಆಗಿದ್ರೆ ಅವ್ರು ಕೆಮ್ತಾನೆ. ಟ್ರೀಟ್ಮೆಂಟ್ ತಗೊಂಡ್ರೆ ಫರ್ದರ್ ಸ್ವಲ್ಪ ಲಂಗ್ಸ್ ಡ್ಯಾಮೇಜ್ ಆಗೋದು ಕಡಿಮೆ ಆಗಿರುತ್ತೆ, ಬಟ್ ಅವರು ಡ್ಯಾಮೇಜ್ ಆಗಿರೋದನ್ನೇನು ಮಾಡೋಕ್ಕಾಗಲ್ಲ, ಕೆಮ್ತಾನೆ ಇರ್ತಾರೆ. ಸೊ ಅವ್ರಿಗೆ ಅವಾಗ ಏನನ್ಸುತ್ತೆ, ಅಯ್ಯೋ ನಾವು ಟ್ರೀಟ್ಮೆಂಟ್ ತಗೊಂಡ್ರು ನಮ್ಗೇನು ಹುಷಾರಾಗಿಲ್ಲ ಅಂತ ಒಂದು
ಮನೋಭಾವ ಬಂದ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ಬೇಕು ಅಂದ್ರೆ, ಸ್ವಲ್ಪ ಕೆಮ್ಮಿದ್ರೆ, 2 ವೀಕ್ಸ್ ಅದಕ್ಕಿಂತ ಮೇಲ್ಪಟ್ಟು ಕೆಮ್ಮಿದ್ರೆ ಅಥವಾ ರಕ್ತ ಬಿದ್ರೆ, ನಮ್ಮ ಮನೇಲವ್ರೆಲ್ಲ ಹೇಳಿದ್ರು ರಾತ್ರಿ ಹೊತ್ತು ತುಂಬಾ ಜ್ವರ ಬಂದ್ರೆ ಅಥವಾ ಏನೂ ಆಗ್ದಲೇ ಇದ್ರೆ, ನಮ್ಮ ಮನೇಲೆ TB ಕಾಯಿಲೆ ಇರುತ್ತೆ ಕೆಲವ್ರಿಗೆ, ಅವ್ರ ಮನೇಲೆ ಒಂದಿಬ್ರು ಮೂರ್ ಜನಕ್ಕೆ ಇರುತ್ತೆ, ಅವ್ರಿಗೆ ಒಂದೆರಡು ಸಲ ಕೆಮ್ಮ ಬರುತ್ತೆ, ಒಂದು ವಾರ ಕೆಮ್ಮ ಬಂದ್ರು, ಅವರು ದಯವಿಟ್ಟು ಬಂದು ಬೇಗ ಕಫ ಪರೀಕ್ಷೆ ಮಾಡಿಸಿ. ಇದು ಸಮಯ ಅಂತ ಹೇಗೆ ಅರ್ಥೈಸ್ಬೇಕು ಅಂದ್ರೆ, ಇವಾಗ ಏನಾಗುತ್ತೆ, ಇವಾಗ ಹಂಗ್ ಮಾಡಿ ಮಾಡಿ ಆಮೇಲೆ ಟ್ರೀಟ್ಮೆಂಟ್ ಹಾಕ್ತಿವಿ, ಟ್ರೀಟ್ಮೆಂಟ್ ತಗೊಳ್ಳೋದೇ ಇಲ್ಲ, ಫುಲ್ ಕಂಪ್ಲೀಟೇ ಮಾಡಲ್ಲ. ಯಾಕೆ ಅಂದ್ರೆ ಅವ್ರಿಗೆ ಯೂಶ್ವಲಿ TB ಡ್ರಗ್ಸ್ ತಗೊಂಡ್ರೆ ಏನಾಗುತ್ತೆ, ಅಸಿಡಿಟಿ, ಗ್ಯಾಸ್ಟ್ರೈಟಿಸ್ ಆಗುತ್ತೆ. ಸೊ ನಮ್ಗೆ ವಾಂತಿ ಆಗುತ್ತೆ. ಯೂಶ್ವಲಿ TB ಯಾರು ಹರಡುತ್ತೆ ಅಂದ್ರೆ, ತುಂಬಾ ಡ್ರಿಂಕ್ಸ್ ಮಾಡೋರ್ಗೆ, ಇವೆಲ್ಲ ಪ್ರಿಡಿಸ್ಪೋಸ್, ತುಂಬಾ ಕುಡಿಯೋರ್ಗೆ, ಮದ್ಯ ಅಪಾನ ಮಾಡೋರ್ಗೆ, ಮತ್ತೆ ಬೀಡಿ ಸಿಗರೇಟ್ ಸೇದವ್ರಿಗೆ, ಹೊಗೆ ಸೊಪ್ಪು ಅಡಕೆಲೆ ಎಲ್ಲ ಹಾಕೋರ್ಗೆ ಅದು ಡ್ಯಾಮೇಜ್, ಯೂಶ್ವಲಿ ಬೇಗ ಹರಡ್ಬಿಡುತ್ತದ್ದು ಅವ್ರಿಗೆ. ಸೊ ಅವ್ರು ಏನ್ ಮಾಡಿರ್ತಾರೆ, ಮೊದಲೇ ಅವರಿಗೆ ಅಸಿಡಿಟಿ, ಗ್ಯಾಸ್ಟ್ರೈಟಿಸ್ ಎಲ್ಲ ಇರುತ್ತೆ, TB ಮಾತ್ರೆ ತಗೊಂಡ್ರೆ ಇನ್ನ ಹೆಚ್ಚಿಗೆ ಆಗುತ್ತೆ, ಅದಕ್ಕೋಸ್ಕರ ನಮಗ್ ತುಂಬಾ ಸುಸ್ತಾಗುತ್ತೆ, ನಾವು ತಗೊಳ್ಳಲ್ಲ ಅಂದ್ಬಿಟ್ಟು ಅರ್ಧಕ್ಕೆ ಬಿಟ್ಬಿಡ್ತಾರೆ. ಯೂಶ್ವಲಿ ಇವಾಗ ಏನಾಗುತ್ತೆ, ಅಕಸ್ಮಾತ್ ಯಾರಿಗಾದ್ರೂ ಕ್ಯಾನ್ಸರ್ ಇದ್ರೆ, ಆ ಕ್ಯಾನ್ಸರ್ ಮಾತ್ರೆ ತಗೊಂಡ್ರು ತುಂಬಾನೇ ವಾಂತಿ ಆಗುತ್ತೆ, ಅದನ್ನ ಬಿಡ್ತಾರೆ. ಆ ಕ್ಯಾನ್ಸರ್ ತಗೊಂಡ್ರೆ ಏನಾದ್ರೂ ಮಾಡಿ ಕಂಪ್ಲೀಟ್ ಮಾಡೇ ಮಾಡ್ತಾರೆ, ವಾಂತಿ ಆಗುತ್ತೆ ಅಂತ ಬಿಡಲ್ಲ. ಯಾಕೆಂದ್ರೆ ಅವ್ರಿಗೆ ಕ್ಯಾನ್ಸರ್ ಅನ್ನೋದೇ ಒಂದು ಭಯ ಇರುತ್ತೆ, ಅಯ್ಯೋ ಸತ್ತೋಗ್ಬಿಡ್ತೀವಿ ಸತ್ತೋಗ್ಬಿಡ್ತೀವಿ ಅಂತ. ಬಟ್ ಈ TB ತಗೊಂಡ್ರೆ ಏನಾಗ್ಬಿಡುತ್ತೆ, ಒಂದು 2 ಮಂತ್ಸ್ ತಗೊಳ್ತಾರೆ, ಅವ್ರಿಗೆ ಆರಾಮ್ ಅನ್ಸ್ಬಿಡುತ್ತೆ, ಅವಾಗ ನಂಗೆ ಹುಷಾರಾಯ್ತು ಅಂತ ಬಿಟ್ಬಿಡ್ತಾರೆ. ಅವರಿಗೆ ಗೊತ್ತಾಗಲ್ಲ ನಮ್ಗೆ ಏನೇನ್ ಮಾಡುತ್ತೆ ಈ TB, ಹೆಂಗೆ ಡ್ಯಾಮೇಜ್ ಆಗಿ ಅಂದ್ರೆ, ಕೆಲವ್ರು ಏನ್ ಮಾಡ್ತಾರೆ, ಬಿಟ್ಟು ಬಿಟ್ಟು ಇದ್ರು ಸತ್ತಂಗ ಆಗ್ಬಿಡ್ತಾರೆ ಆ ಕೆಮ್ಮು ಎಲ್ಲ, ಆಮೇಲೆ ಸ್ಪ್ರೆಡ್ ಆಗ್ಬಿಟ್ಟು ಅವ್ರು ತಗೊಂಡ್ರು ಹುಷಾರಾಗಲ್ಲ. ಸೊ ಅದಕ್ಕೋಸ್ಕರ ಇದು ಸಮಯ ಕ್ಷಯರೋಗ ಮುಕ್ತ ನಿರ್ಮಾಣಕ್ಕೆ ಅಂದ್ರೆ, ಇವಾಗ ಅವೇರ್ನೆಸ್ ಮಾಡ್ಕೋಬೇಕು ನಾವು, ಎಲ್ಲರಿಗೂ ಈ ತರ ಹೇಳ್ಬೇಕು, ಹಿಂಗಿದೆ TB ಏನು ಈ ತರ. ಯಾಕೆಂದ್ರೆ ಅವ್ರು ಟ್ರೀಟ್ಮೆಂಟ್ ತಗೊಳ್ದೇ ಮಧ್ಯ ಬಿಟ್ರೆ ಏನಾಗುತ್ತೆ, ಇವಾಗ MDR ಕೇಸಸ್ ಎಲ್ಲ ಬರ್ತಾ ಇದೆ. ರೋಗ TB ಅನ್ನೋದು, ಆ TB ಅಲ್ಲಿ ಯಾರೋ ಒಂದು ಪೇಷಂಟ್ ಒಂದು ಟ್ರೀಟ್ಮೆಂಟ್ ತಗೊಂಡು ವಾಸಿ ಮಾಡ್ಕೊಂಡ್ರೆ ಆಗಲ್ಲ. ಇದು ದಿಸ್ ಇಸ್ ಎ ಸ್ಪ್ರೆಡಿಂಗ್ ಡಿಸೀಸ್, ಕಂಪ್ಲೀಟ್ ಮಾನವ ಜನಾಂಗವನ್ನೇ ನಿರ್ಮೂಲ ಮಾಡತಕ್ಕಂಥ ಶಕ್ತಿ TBಗಿದೆ. ಅದರಿಂದ ಎಲ್ಲರೂ ಪ್ರಯತ್ನ ಮಾಡಬೇಕು, ನಾವು ನೀವು ಅಲ್ಲ. ಐ ಥಿಂಕ್ ದಿ ಸೊಸೈಟಿ ಆರ್ ಕಮ್ಯುನಿಟಿ ಇದ್ರ ಜೊತೆಗೆ ಬರಬೇಕಾಗ್ತದೆ. ಕಮ್ಯುನಿಟಿ ಜೊತೆಗೆ ಬರೆದ್ರೆ ಹೆಂಗೆ, ಇದೇನು ಯಾವುದಕ್ಕೂ ಏನೇನು ಇದು ಕೊಡೋದಿಲ್ಲ, ಏನು ಯಾವುದೇ ಬೆನಿಫಿಟ್ಸ್ ಇರಲ್ಲ. ಕಮ್ಯುನಿಟಿ ಯಾಕೆ ಬರುತ್ತೆ ಅಂದರೆ, ಇದರ ಭಯಾನಕತೆಯನ್ನು ನಾವು ಎಕ್ಸ್ಪ್ಲೈನ್ ಮಾಡಬೇಕು ಪಬ್ಲಿಕ್ಕಿಗೆ. ಏನಾಗುತ್ತೆ, ಒಂದು ಮನೆಯಲ್ಲಿ TB ಪೇಷಂಟ್ ಇದ್ದರೆ ಅವನೊಬ್ಬನಿಗೆ ಅದು ಹಾನಿಕಾರಕ ಅಲ್ಲ, ಇಟ್ ಈಸ್ ಫಾರ್ ದಿ ಹೋಲ್ ಕಮ್ಯುನಿಟಿ. ಮೇಡಮ್ ಹೇಳಿದ್ರಲ್ಲ, ಇವಾಗ ಅವರಿದ್ರೆ ಪಕ್ಕದವ್ರಿಗೆ ಯಾರು ಅವ್ನಿಗೆ ಊಟ ತಿಂಡಿ ಕೊಡ್ತಿರ್ತಾರೆ ಅವ್ರಿಗೆ ಬರುತ್ತೆ, ಅದಾದಮೇಲೆ ಪಕ್ಕದ ಮನೆಯವ್ರಿಗೆ ಬರುತ್ತೆ. ಊರಿಗೂರೇ ಈ ಕಜ್ಜಿ ಇದ್ದಂಗೆ ಅಲ್ವಾ, ಕಜ್ಜಿಯಲ್ಲಿ ಒಬ್ಬ ಮನೆಯಲ್ಲಿ ಒಂದು ಊರಲ್ಲಿ ಒಬ್ಬ ಕಜ್ಜಿ ಇದ್ರೆ ಅವ್ರ ಮನೆಯವ್ರಿಗೆಲ್ಲ ಆಗುತ್ತೆ, ಊರಿಗೆಲ್ಲ ಆಗುತ್ತೆ ಅಲ್ವಾ, ಊರ ನಾಯಿಗಳಿಂದ ಬರತಕ್ಕಂಥ ರೋಗ. ಅದೇ ರೀತಿ TBನಲ್ಲಿ ಎಲ್ಲದನ್ನಲ್ಲಿ ನೋಡ್ತಿರ್ತೀವಿ. ಒಂದು ಕಾಮನ್ ಸೆನ್ಸು, ನಮ್ಮ ಜನಗಳಲ್ಲಿ ಏನಾದರೂ ಯಾರೇ ಕೆಮ್ಮಲಿ, ನೆಗಡಿ ಕೆಮ್ಮೆ ಆಗಿದ್ರೂ ಸಹ ಇವೆಲ್ಲ ಉಸಿರಿನಲ್ಲಿ ನಾವು ಕೆಮ್ಮದಾಗ ಹೊರಗಡೆ ವಿಷಕ್ರಮಿಗಳು ಹೊರಗಡೆ ಬಂದು ಸ್ಪ್ರೆಡ್ ಆಗಂಥ ಕಾಯಿಲೆಗಳು, ಕೆಮ್ಮು ನೆಗಡೆ ಇರ್ಬೋದು, ಬೇರೆ ಭಾಳಷ್ಟು ಕಾಯಿಲೆಗಳು, ವೈರಲ್ ಫ್ಲೂ ಎಲ್ಲ TBನೂ ಅದೇ ರೀತಿ ಈ ಗಾಳಿಯ ಮೂಲಕ ಸ್ಪ್ರೆಡ್ ಆಗೋದ್ರಿಂದ ಪ್ರತಿಯೊಬ್ಬರು ಸಹ ಕೆಮ್ಮುವಾಗ ಒಂದು ಕರವಸ್ತ್ರ ಇಟ್ಕೊಂಡು ಮೂಗು ಮುಚ್ಕೊಂಡು ಕೆಮ್ಮ ಒಂದು ರೂಢಿ ಮಾಡ್ಕೋಬೇಕು. ದಿಸ್ ಇಸ್ ದಿ ಫಸ್ಟ್ ಆ್ಯಂಡ್ ಫೈನಲ್ ಆ್ಯಂಡ್ ಇಂಪಾರ್ಟೆಂಟ್ ಮೆಸೇಜ್ ಯು ಮಸ್ಟ್ ಗಿವ್ ಟು ದಿ ಪಬ್ಲಿಕ್. ಎಲ್ಲಂದ್ರಲ್ಲಿ ಕೆಮ್ಮದು, ಎಲ್ಲಂದ್ರಲ್ಲಿ ಹೊಗಳೋದು, ನಾ ಯು ಶುಡ್ ನೆವರ್ ಡೂ ದಟ್. ನಿಮ್ಮ ಜವಾಬ್ದಾರಿ ದೇಶ ದುಡ್ಡಿದ ಮೇಲೆ ಜನಗಳದ್ದು ಜವಾಬ್ದಾರಿ ಇರುತ್ತೆ. ಬರೀ ಡಾಕ್ಟ್ರು ಇಂಜಿನಿಯರು ನರ್ಸ್ ಮಾಡಲಿ ಬಿಡಪ್ಪ ನಮಗೇನು ಇದು ಅನ್ನೋದಲ್ಲ, ಇಟ್ ಈಸ್ ದಿ ಜವಾಬ್ದಾರಿ ಎಲ್ಲರದ್ದು ಕೂಡ. ಆದ್ದರಿಂದ ಕೆಮ್ಮುವಾಗ ಸೀನುವಾಗ ವಿ ಮಸ್ಟ್ ಹ್ಯಾವ್ ಕವರ್ ಯುವರ್ ಫೇಸ್. ಯಾವುದೇ ಕೆಮ್ಮುಗಳು ಜ್ವರಗಳು 15 ದಿವಸಕ್ಕಿಂತ ಜಾಸ್ತಿ ಇದ್ದಾಗ ತಕ್ಷಣ ತೋರಿಸಿ. ಬಹಳಷ್ಟು ಜನಗಳಿಗೆ ಹೇಳ್ದಂಗೆ TBನಲ್ಲಿ ಒಂದೇ ಥರ ಅಲ್ಲ, ಪಲ್ಮನರಿ ಟ್ಯೂಬರ್ಕ್ಲೋಸಿಸ್ ಆ್ಯಂಡ್ ಎಕ್ಸ್ಟ್ರಾ ಪಲ್ಮನರಿ. ಪಲ್ಮನರಿ ಅಂದರೆ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಿದ್ದು. ಕ್ಷಯರೋಗ ಚರ್ಮಕ್ಕೆ ಬರ್ಬೋದು, ಕ್ಷಯರೋಗ ಮೂಳೆಗೆ ಬರ್ಬೋದು, ಕ್ಷಯರೋಗ ಬೇಗ ಕರಳುಗಳಿಗೆ ಬರ್ಬೋದು, ದೇಶದ ಯಾವುದೇ ಭಾಗಕ್ಕೆ ಬೇಕಾದರೆ ಕ್ಷಯರೋಗ ಬರ್ಬೋದು. ಆದ್ದರಿಂದ ಒಂದು ಇನ್ನೊಂದು ಏನು ಮೇಜರ್ ಪ್ರಾಬ್ಲಮ್ ಆಗ್ತದೆ, ಯಾಕೆ ಇದು ಇಷ್ಟು ದಿವಸ ಈಗ 50 ವರ್ಷ ಟ್ರೀಟ್ಮೆಂಟ್ ಕೊಟ್ಟರು ಈ ಕ್ಷಯರೋಗ ಕಂಪ್ಲೀಟ್ ನಿರ್ಮೂಲನೆ ಸಾಧ್ಯ ಅಂದರೆ, ಭಾಳಷ್ಟು ಜನಗಳು ಏನು ಮಾಡ್ತಾರೆ, ಕೆಮ್ಮಿರುತ್ತೆ, TB ಅಂದರೆ ಏನು, ಕೆಮ್ಮು, ಕೆಮ್ಮು ಅಂದರೆ ಟ್ರೀಟ್ಮೆಂಟ್, 15 ದಿವಸ ಟ್ರೀಟ್ಮೆಂಟ್, ನೀವು ಎಕ್ಸ್ಟ್ರಾಆರ್ಡಿನರಿ ವೆರಿ ಗುಡ್ ಟ್ರೀಟ್ಮೆಂಟ್ ಇವತ್ತು ನಾವು ಏನು ಕೊಡ್ತಾ ಇದ್ದೀವಿ ಈಗ ಸರ್ಕಾರಿ ಆಸ್ಪತ್ರೆಯಲ್ಲಿ, ವಂಡರ್ಫುಲ್ ಟ್ರೀಟ್ಮೆಂಟು. ಮನೆಗೋಗಿ ನುಂಗಿಸ್ತಾರೆ, ಇನ್ನೇನು ಬೇಕು ನಿಮಗೆ ಪಬ್ಲಿಕ್ಕಿಗೆ, ಇನ್ನು ಯಾವಾಗ ನೀವು ಇದನ್ನು ನಿರ್ಮೂಲ ಮಾಡ್ಕೊಳ್ಳೋದು. ಕೆಮ್ಮು ನಿಲ್ತಿದ್ದಂಗೆ ಡಾಕ್ಟ್ರು ಬೇಡ ಯಾವನ್ ಬೇಡ, ಏ ಅವ್ರಿಗೆ ಹೇಳ್ತಾರೆ ಹೊಟ್ಟೆಲ್ಲ ಉರಿದು ಹೋಗ್ತೈತೆ, ಸತ್ತೋಗ್ತೀನಿ ನಾನು, TB ಇದ್ರೂ ಪರವಾಗಿಲ್ಲ ಅಂತ. ಯಾಕೆಂದರೆ ಗ್ಯಾಸ್ಟ್ರೈಟಿಸ್ ಜಾಸ್ತಿ ಆಗ್ತದೆ. ಗ್ಯಾಸ್ಟ್ರೈಟಿಸ್ ಆದಾಗ ಏನು ಮಾಡ್ತಾರೆ, ನ್ಯಾಚುರಲಿ ದೇ ವಾಂತಿ ಆಗುತ್ತೆ. ವಾಂತಿ ಆದಾಗ ಏನು ಮಾಡ್ತಾರೆ, ಮೊದಲು ಇನ್ನೂ ಜಾಸ್ತಿ ಇತ್ತು, ಇಂಟೆಂಟ್ ಮಾತ್ರ ಹತ್ತು, ಇವಾಗೆಲ್ಲ ಚೇಂಜ್ ಆಗಿದೆ ಟ್ರೀಟ್ಮೆಂಟು. ಅದನ್ನು ಎಕ್ಸ್ಪ್ಲೈನ್ ಮಾಡಬೇಕು ನಾವು,
ಯಾರಿಗೆ ಪೇಷಂಟ್ ವಾಂತಿ ಆಗೋದು ಕಾಮನ್, ಇದರಲ್ಲಿ ಅಸಿಡಿಟಿ ಆಗೋದು ಕಾಮನ್. ಯು ಮಸ್ಟ್ ವಿತ್ ಸ್ಟ್ಯಾಂಡ್ ಒಂದು ಆ ಟೈಮ್ನಲ್ಲಿ ನೀವು ಅವಾಯ್ಡ್ ಮಾಡಬೇಕು. ಖಾರ, ಕಾಫಿ, ಟೀ, ಹಸಿರುಗಾಯಿ, ಮಸಾಲೆ ಪದಾರ್ಥಗಳು ಇವೆಲ್ಲ ನಿಲ್ಲಿಸ್ಬೇಕು. ಆರೋಗ್ಯ ಬರಬೇಕು ಅಂದ್ರೆ ಯು ಮಸ್ಟ್ ಸ್ಟಾಪ್ ದಟ್. ಮತ್ತೆ ತಗೊಳ್ಳಿ ಬರೀ ಹಾಲು, ಅನ್ನ, ಮಜ್ಜಿಗೆ, ಅನ್ನ, ರಾಗಿ, ಅಂಬ್ಲಿ ಇವೆಲ್ಲ ಇರ್ತಾವಲ್ಲ, ಇವು ತಗೊಂಡು ಮಾತ್ರ ನಿಮಗೆ ಯಾರಿಗೂ ಗ್ಯಾಸ್ಟ್ರಿಟಿಕ್ಕೂ ಆಗಲ್ಲ, ಅಸಿಡಿಟಿನೂ ಆಗಲ್ಲ. ಆದ್ರಿಂದನ ಫುಡ್ ಪ್ರಾಬ್ಲಮ್ ಈಸ್ ವೆರಿ ಇಂಪಾರ್ಟೆಂಟ್. ನ್ಯೂಟ್ರಿಷಿಯಸ್ ಡಯಟ್ ಅಂತೀವಿ ಅಲ್ವಾ, ನ್ಯೂಟ್ರಿಷಿಯಸ್ ಡಯಟ್. ಕಡಲೆಕಾಯಿ ಬೆಲ್ಲ, ಕಡಲೆಕಾಯಿ ಬೆಲ್ಲ, ಹಾಲು, ಮೊಟ್ಟೆ ಇವೆಲ್ಲ ತಗೊಂಡು ತಗೊಂಡು ಈ ಅಸಿಡಿಟಿ ಆಗದೆ ಅಂತರ ಪದಾರ್ಥಗಳನ್ನ ನಾವು ಸೇವನೆ ಮಾಡಬೇಕು ಒಂದು. ಆಮೇಲೆ ಮಾತ್ರೆಗಳು ಬೇಕಾದ್ರೆ ಒನ್ ಅವರ್ ಟೂ ಅವರ್ಸ್ ಡಿಫರೆನ್ಸ್ ಮಾಡಿಕೊಂಡು ಈ ಟಿ ಬಿ ಮಾತ್ರೆಗಳು ನುಂಗಿದ್ರೆ ಅವಾಗ ಏನಾಗುತ್ತೆ, ಅಸಿಡಿಟಿ ಈ ನಾನು ಹೇಳಿದ ಈ ಮೆಥಡ್ಗಳನ್ನ 50% ಕಡಿಮೆ ಆಗುತ್ತೆ. ವಾಂತಿ ಅಸಿಡಿಟಿ ಆಗಲಿಲ್ಲ ಅಂದರೆ ಯಾವುದೇ ಕಾರಣದಿಂದ ಪೇಷಂಟ್ಸು ರಿಜೆಕ್ಟ್ ಮಾಡಲ್ಲ ಇವನ್ನ ಮಾತ್ರೆಗಳನ್ನ. ಅದರಿಂದ 2000 ಬಹುಶಃ ಇವತ್ತು ಬೆಳಗ್ಗೆ ಪೇಪರಲ್ಲಿ ಓದ್ತಾ ಇದ್ದೆ ನಾನು 2030 ಹತ್ತದ್ರ ಭಾಳಷ್ಟು ಕಾಯಿಲೆಗಳನ್ನು ಈ ಟಿ ಬಿನ ನಾವು ನಿರ್ಮೂಲನೆ ಮಾಡ್ತೀವಿ ಅಂತ ಟಾರ್ಗೆಟ್ ಹಾಕೊಂಡಿದ್ದಾರೆ. ಬಟ್ ಐ ಡೋಂಟ್ ನೋ ಹೌ ಫಾರ್ ದೆ ವಿಲ್ ಸಕ್ಸೀಡ್. ಆದ್ರಿಂದ ಇಲ್ಲಿ ಬರೋದೆಲ್ಲ ಕಾಮನ್ ಪೀಪಲ್, ಇಲ್ಲಿ ಬರೋದು ಯಾರು ಸಾಹುಕಾರಗಳು ಅವರು ಇವರು ಏನು ಟಿ ಬಿ ಬರೋದಿಲ್ಲ, ಬರೋದು ಯಾರಿಗೆ ಕಾಮನ್ ಪೀಪಲ್. ಯಾರು ಇಂಪಾರ್ಟೆಂಟ್ ಕಂಬಳಿನೇ ಇರ್ತಾರೆ, ಒಂದು ಬಿ ಡಿ ಕಟ್ತಾರೆ, ಎರಡು ಕಾಮನ್ ಪಬ್ಲಿಕ್, ಮೂರು ಯಾರು ಬಡವರು ಬಗ್ಗರು ಒಂದು ಹೈಜಿನಿಸಿಟಿ ಮೇಂಟೈನ್ ಮಾಡೋದಿಲ್ಲ. ಒಂದೇ ಮನೆಯಲ್ಲಿ 10 ಜನ 20 ಜನ ಇರ್ತಾರೆ, ಆ ಗೂಡು ಒಂಥರ ಮನೆ ವಾತಾವರಣ ಇರುತ್ತಲ್ಲ ಅಲ್ಲಿ ಬರುತ್ತೆ. ಆದ್ರಿಂದ ನಾವು ಎಲ್ಲ ಒಂದು ಕಡೆ ಅವ್ರು ನಾವು ಸಾಫ್ಟ್ ಕಾರ್ನರ್ ಇಂದ ನೋಡ್ಬೇಕು. ಫಸ್ಟ್ ಮಸ್ಟ್ ಎಕ್ಸ್ಪ್ಲೇನ್ ದಟ್. 15 ದಿವಸ ಟ್ರೀಟ್ಮೆಂಟ್ ಆದ್ಮೇಲೆ ನಿಮ್ ಜೊತೆಲೆ ಮಲ್ಕೊಂಡು ಟಿ ಬಿ ಇನ್ನೊಬ್ರಿಗೆ ಬರಲ್ಲ ಕಣಯ್ಯ, ಡೋಂಟ್. ಅವನ್ನ ಸಪ್ರೇಟ್ ಮಾಡೋದು, ಬೇರೆ ತಟ್ಟೆಗೆ ಉಣ್ಣೋ, ಬೇರೆ ತಟ್ಟೆಗಿರೋ, ಬೇರೆ ರೂಮ್ನಾಗಿರೋ, ನಾ ಟ್ರೀಟ್ಮೆಂಟ್ ಸ್ಟ್ರಾಂಗ್ ಆಗಿದೆ ಇವತ್ತು. ಯಾಕೆ ಆ ರೀತಿ ಮಾಡ್ತಾ ಇದ್ದೀರಿ? ನಥಿಂಗ್, ಅವೆಲ್ಲ ಅವಶ್ಯಕತೆ ಇಲ್ಲ. ಒಂದು 15 ದಿವಸ ಅವ್ನು ಕೆಮ್ಮೋಗು ಮೊಗ ಬಾಯಿಗೆ ಬಟ್ಟೆ ಹಾಕೊಂಡು ಆಮೇಲೆ ನಮ್ಮ ಜೊತೆ ಇರಲಿ, ಅವರೂ ಏನೇನು ಆಗೋದಿಲ್ಲ. ಆದ್ರಿಂದ ಇನ್ನೊಬ್ರಿಗೆ ಸ್ಪ್ರೆಡ್ ಆಗ್ದಂಗೆ ಇರಬೇಕಾದ್ರೆ ಒಂದು 15-20 ಡೇಸ್ ಮೆಡಿಕಲ್ ನಿಮ್ದೇನು ರೆಡಿಕಲ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗೋದಕ್ಕೆ ಒಂದು 20 ದಿವಸ ಆರಾಮಾಗಿ ಸ್ವಲ್ಪ ಇದ್ರೆ ಸಾಕು. ಅದರ್ವೈಸ್ ನಮ್ಮ ಜೊತೆಲೇ ಇರೋಕೆ ಬಿಡಿ, ಒಳ್ಳೊಳ್ಳೆ ಊಟ ಕೊಡಿ, ತಿಂಡಿ ಕೊಡಿ. ಇಂಪಾರ್ಟೆಂಟ್ ಇಲ್ಲಿ ಧೈರ್ಯ ಕೊಡಿ, ಅವ್ರಿಗೆ ಧೈರ್ಯ ಕೊಡಿ. ಟಿ ಬಿ ಏನು ಕಾಯಿಲೆ ಅಲ್ಲ, ನೆಗಡಿ ಕೆಮ್ಮಿಗಿನ್ನ ಈಸಿ. ಯಾಕೆಂದರೆ 100ಕ್ಕೆ 100 ಅದರ ವೆಚ್ಚವನ್ನು ಸರ್ಕಾರ ಭರಿಸ್ತಿದೆ ಒಂದು. ಎರಡನೇದು ಮನೆಗೆ ಬಂದು ಮಾತ್ರೆ ನುಂಗ್ಸಿ ಹೋಗ್ತಾರೆ. ಎರಡು ಒಳ್ಳೊಳ್ಳೆ ಆಹಾರಕ್ಕೆ ಅದಕ್ಕೆ ಮೇಡಮ್ ಹೇಳಿದ್ರೆ ಇಲ್ಲಿ 500-500 ರೂಪಾಯಿ ಅದಕ್ಕೆ ಅಮೌಂಟ್ ಕೊಡ್ತಾರೆ. ಅದಕ್ಕೆ ಮೊಟ್ಟೆನೋ ಮಟನ್ ಅದು ಎಲ್ಲ ತಗೊಂಡು ತಿನ್ನಿ. ಆದ್ರಿಂದ ಎಲ್ಲ ರೀತಿಯಲ್ಲೂ ಸಹಕಾರ ಕೊಡ್ತಿರ್ತಕ್ಕಂಥ ಈ ಸರ್ಕಾರಿ ಕಾರ್ಯಕ್ರಮ ವಂಡರ್ಫುಲ್ ಪ್ರೋಗ್ರಾಮ್ ಇದು. ಇದಕ್ಕೆ ನಮ್ಮ ಆರೋಗ್ಯ ಮಿತ್ರರು ಮೇಲಾಗಿ ಸಾರ್ವಜನಿಕ ಸಂಘ ಸಂಸ್ಥೆಗಳು ಪಬ್ಲಿಕ್ ಏನಿದ್ದೀರಿ ಎಲ್ಲರೂ ಸಹಕಾರ ಕೊಟ್ಟಾಗ ಮಾತ್ರ ಇದನ್ನು ನಾವು ನಿರ್ಮೂಲನೆ ಮಾಡಿದೆ ಅಂತ ಹೇಳ್ತಾ ಹೇಳಬೇಕಾದ್ರೆ ಇದು 24 ಮಾರ್ಚ್ ನಾವೇನು ಕ್ಷಯರೋಗ ದಿನಾಚರಣೆ ಅಂತ ಮಾಡ್ತೀವಿ, ಇದು ನಿನ್ನೆ ಭಾನುವಾರ ಇದ್ದಿದ್ದ ದಿನ ಕಾರಣದಿಂದ ನಾವಿವತ್ತು ಸೋಮವಾರ ಇದನ್ನು ನಮ್ಮ ತಾಲೂಕಲ್ಲಿ ಮಾಡ್ತಾ ಇದ್ದೀವಿ, ಹಾಗೂ ಎಲ್ಲ ತಾಲೂಕುಗಳಲ್ಲೂ ಸಹ ಈ ದಿನಾನೆ ಮಾಡ್ತಾ ಇದ್ದೀವಿ. ಈ ದಿನ ನಾವು ಯಾಕೆ ಆಚರಣೆ ಮಾಡಬೇಕಂದ್ರೆ, ಈಗಾಗಲೇ ನಮ್ಮ ಹಿರಿಯ ವೈದ್ಯರು ಡಾಕ್ಟರ್ ರಾಮಕೃಷ್ಣ ಅವರು ಹೇಳಿದ ಹಾಗೆ ಒಂದು ಜಾಗೃತಿ ಬರಲಿ ಜನರಲ್ಲಿ. ಕ್ಷಯರೋಗ ಅಂದ್ರೇನು, ಯಾವ ರೀತಿ ಬರುತ್ತೆ, ಇದಕ್ಕೆ ನಾವು ಅಂಜದ್ ಬೇಡ. ಕ್ಷಯರೋಗ ಬಂದರೂ ಸಹ ನಾವು ಅದನ್ನು ಗೆಲ್ಲಬಹುದು, ಮತ್ತೊಬ್ರಿಗೆ ಅದನ್ನ ಹೋಗ್ಲಿಕ್ಕೆ ತಡೆಗಟ್ಟಬಹುದು ಅನ್ನೋದೊಂದು ಸಾಕಷ್ಟು ಮಾಹಿತಿಗಳನ್ನ ಜನರಲ್ಲಿ ಬರಲಿ ಅಂತ ನಾವು ಇದನ್ನ ಇದೊಂದು ದಿನಾಚರಣೆಯನ್ನ ಮಾಡ್ತಾ ಇದ್ದೀವಿ. ನಾನು ತಾಲೂಕು ಆರೋಗ್ಯ ಅಧಿಕಾರಿಗೆ ಈ ನಮ್ಮ ಶಿರಾಜ್ ಅಂತೇಳಿ ಕೇಳ್ಕೊಳ್ಳೋದು ಇಷ್ಟೇ, ದಯಮಾಡಿ ತಮ್ಮ ಅಕ್ಕಪಕ್ಕದಲ್ಲಿ ಎಲ್ಲೇ ಯಾವುದೇ ಒಂದು ಮನುಷ್ಯನಿಗೆ ಅಥವಾ ಹೆಂಗಸಿಗೆ ಅಥವಾ ಮಗುವಿಗೆ ಅಥವಾ ವೃದ್ಧರಿಗೆ ಯಾರಿಗೆ ಒಂದು 2 ವಾರಕ್ಕಿಂತ ಹೆಚ್ಚಿನ ಕೆಮ್ಮು ಇದ್ದಿದ್ದೇ ಆದಲ್ಲಿ ದಯಮಾಡಿ ಅವರಿಗೆ ನೀವು ಹತ್ತಿರದ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಾಗಲಿ, ನಮ್ಮ ಆರೋಗ್ಯ ಕಾರ್ಯಕರ್ತರಲ್ಲಾಗಲಿ, ಅಥವಾ ಕೊನೆಯದಾಗಿ ಒಂದು ಆಶಾ ವರ್ಕರಲ್ಲಾಗಲಿ ನೀವು ಕಫ ಪರೀಕ್ಷಿಸಿ ಮಾಡಿಸಿದ್ದೇ ಆದಲ್ಲಿ ಅದು ಯಾವುದೇ ಕೆಮ್ಮಿರ್ಬೋದು ಸರ್, ಅದು ಬಿಡಿ ಸರ್, ಮಗುವಿಂದನೂ ಒಂದು ಅಲರ್ಜಿ ಐತೆ, ಕೆಮ್ಮಿರುತ್ತೆ ಅಂತ ದಯಮಾಡಿ ಉದಾಸೀನ ಮಾಡಬೇಡಿ. ಯಾವುದೇ ಕೆಮ್ಮಿರಲಿ, 2 ವಾರಕ್ಕೆ ಮೇಲ್ಪಟ್ಟು ಕೆಮ್ಮಿದ್ರೆ ನೀವು ಪರೀಕ್ಷಿಸಿ ಮಾಡಿಸಿದ್ದೇ ಆದಲ್ಲಿ ಅದು ಕ್ಷಯನೂ ಇರ್ಬೋದು, ಬೇರೆ ಕಾಯಿಲೆನೂ ಇರ್ಬೋದು. ಹಂಗಂತ ಬರೀ ಕ್ಷಯನ ಇರುತ್ತೆ ಕೆಮ್ಮಿದ್ರೆ ಅಂತ ಹೇಳೋಕ್ಕಾಗಲ್ಲ. ಯಾವ 108 ಕಾಯಿಲೆ ಇದ್ದಾವೆ ಕೆಮ್ಮಿಗೆ, ಅದರಲ್ಲಿ ಬಹಳ ಮುಖ್ಯವಾದ್ದು ನಮ್ಮ ಭಾರತೀಯ ಜನಸಂಖ್ಯೆಗೆ ಬಹಳ ಮುಖ್ಯವಾದ್ದು ಕ್ಷಯರೋಗ. ಇದು ನಮ್ಮ ಇಡೀ ವಿಶ್ವಕ್ಕೆ, ನಮ್ಮ ಭಾರತ ಕ್ಷಯರೋಗಕ್ಕೆ ಒಂದು ಕ್ಯಾಪಿಟಲ್ ಅಂದಂಗೆ, ಮಧುಮೇಹಕ್ಕೂ ಕ್ಯಾಪಿಟಲು, ಕ್ಷಯರೋಗಕ್ಕೂ ಕ್ಯಾಪಿಟಲು. ಹಾಗಾಗಿ ನಮ್ಮೆಲ್ಲ ಸಾರ್ವಜನಿಕರ ಮೇಲೆ, ನಮ್ಮ ಮಾಧ್ಯಮ ಮಿತ್ರರ ಮೇಲೆ ಹಾಗೂ ನಮ್ಮ ಎಲ್ಲ ಆರೋಗ್ಯ ಇಲಾಖೆ ಮೇಲೆ ಒಂದು ಮಹತ್ತರವಾದ ಜವಾಬ್ದಾರಿ ಇದೆ. ಏನು, ನಾವು ಇದನ್ನು ತಡೆಗಟ್ಟಬೇಕು. ತಡೆಗಟ್ಟಿಲ್ಲ ಅಂದರೆ ಮುಂದೊಂದು ದಿನ ಬರುತ್ತೆ, ಆವಾಗ ನಾವು ಒಂದೊಂದು ಮನೆಯಲ್ಲೂ ಇಬ್ಬಿಬ್ಬರು ಕ್ಷಯರೋಗಿಗಳು ಇರ್ತಾರೆ. ಎಂಥ ಕ್ಷಯರೋಗ ಅಂದರೆ ಅದು ಮಲ್ಟಿ ಡ್ರಗ್ ರೆಸಿಸ್ಟೆಂಟ್ ಕ್ಷಯರೋಗ ಬರುತ್ತೆ. ಅವಾಗ ಯಾವುದೇ ಟ್ರೀಟ್ಮೆಂಟ್ಗೂ ಜಗ್ಗಲ್ಲ, ಏನು ಟ್ರೀಟ್ಮೆಂಟ್ ಹಾಕಿದ್ರು ಜಗ್ಗಲ್ಲ, ಅವನಿಗೆ ಬಂದ ಟಿ ಬಿ ನನಗೆ ಬರುತ್ತೆ ಅಷ್ಟೇ. ಆ ಕಾಲನೂ ಸನ್ನಿಹಿತ ಇದೆ. ಇದು ಒಂದು
ಗಂಟೆ ಹೊಡೆದಂಗೆ, ಒಂದು ಎಚ್ಚರಿಕೆಯ ಗಂಟೆ. ಎಲ್ಲರೂ ಸಹ ನಾವು ಬಹಳ ಜಾಗೃತರಾಗಿ ನಮ್ಮಲ್ಲಿ ಸುತ್ತಮುತ್ತಲಲ್ಲಿ ಯಾರಿಗೇ ಕೆಮ್ಮಿರಲಿ, ದಯಮಾಡಿ 2 ವಾರಕ್ಕಿಂತ ಹೆಚ್ಚಿನ ಕೆಮ್ಮಿದ್ರೆ ನೀವು ಬೇಗ ಬಂದು ಅದನ್ನು ಕಫ ಚೆಕ್ ಮಾಡಿಸ್ಕೊಳ್ಳಿ. ನಾವು ಕಫ ಫ್ರೀಯಾಗಿ ಚೆಕ್ ಮಾಡ್ತೀವಿ, ಹಾಗೂ ಅದಕ್ಕೆ ತಗಲುವಂಥ ಎಲ್ಲ ಚಿಕಿತ್ಸೆಯನ್ನು ಬಹಳ ಉಚಿತವಾಗಿ ಕೊಡ್ತೀವಿ. ಸಿಂಪಲ್ ಟ್ರೀಟ್ಮೆಂಟ್ ಇವತ್ತು ಒಂದು 25,000 ಆಗುತ್ತೆ, ಅದು ಸಹ ಸರ್ಕಾರ ಫ್ರೀಯಾಗಿ ಕೊಡ್ತಾ ಇದೆ. MDR ಕೇಸಸ್ ಏನಿದೆ, ಫೇಲರ್ ಆಗೋಂಥ ಕೇಸಸ್ಸು ಹೆಚ್ಚು ಕಡಿಮೆ, ಅದಕ್ಕೆ ಹಾಕೋ ಇಂಜೆಕ್ಷನ್ಸ್ ಎಲ್ಲ ಲೆಕ್ಕ ಹಾಕಿದ್ರೆ ಒಂದೂವರೆ ವರ್ಷಕ್ಕೆ ನಾವೇನು ಇಂಜೆಕ್ಷನ್ಸ್ ಹಾಕ್ತೀವಿ, ಸುಮಾರು 4 ಲಕ್ಷ ರೂಪಾಯಿ ಒಂದು ರೋಗಿಗೆ ಖರ್ಚಾಗ್ತಾ ಇದೆ. ಆ 4 ಲಕ್ಷ ರೂಪಾಯಿನೂ ಸಹ ಸರ್ಕಾರ ಇವತ್ತು ಕೇಂದ್ರ ಘನ ಕೇಂದ್ರ ಸರ್ಕಾರ ಉಚಿತವಾಗಿ ಕೊಡ್ತಾ ಇದೆ. ಯಾಕೆ, ಒಂದೇ ಒಂದು ಉದ್ದೇಶ, ಈ ಒಂದು MDR ಕೇಸು ಹೋಗಿ ಮತ್ತೆ MDR ಕೇಸಸ್ಗಳು ಆಗಬಾರ್ದು ಅಂತ. ಸೊ ದಯಮಾಡಿ, MDR ಅಂದರೆ ಮಲ್ಟಿ ಡ್ರಗ್ ರೆಸಿಸ್ಟೆಂಟ್ ಅಂತ, ಅಂದರೆ ಸುಮಾರು ಔಷಧಿಗಳು ಹಾಕಿದ್ರು ಸಹ ರೋಗಿ ರೆಸಿಸ್ಟೆಂಟ್, ಅವನಿಗೇನು ಮೇಲಾಗಲ್ಲ. ಅವನು ಅಂತ ರೋಗಾಣು ಇನ್ನೊಬ್ಬನ ಬಂದ್ಬಿಟ್ರೆ ಅವನು MDR ಕೇಸೇ ಆಗ್ತಾನೆ. ನಾವೇರ್ಬೋದು, ಅದು ದುರ್ದೈವಿಗಳು, ನೀವೇ ಇರ್ಬೋದು. ನೋಡಿ, ಇದು ಎಂಥ ಪರಿಸ್ಥಿತಿ ಇದು. ಏಡ್ಸ್ ಇಂದ ಒಂದು ದೊಡ್ಡ ಪಟಾಕಿ ಅಂತ ಹೇಳ್ಬೋದು, ಒಂದು ದೊಡ್ಡ ಆಟಂಬಾಮ್ ಅಂತಾನೆ ಹೇಳ್ಬೋದು ಇದನ್ನ. ಸೊ ಈ ದಿನ ನಾವು ಜಾಗೃತರಾಗಬೇಕಾಗಿದೆ. ಸಾಕಷ್ಟು ಕ್ಷಯರೋಗದ ಕೆಲಸ ನಮ್ಮ ತಾಲೂಕಲ್ಲಿ ಸಾಕಷ್ಟು ನಡೀತಾ ಇದೆ, ಇನ್ನೂ ಜಾಸ್ತಿ ನಡೀಬೇಕಾಗಿದೆ. ಇದರಲ್ಲಿ ಸಾರ್ವಜನಿಕರ ಸಹಭಾಗಿತ್ವ ಬಹಳ ಮುಖ್ಯ. ಕೇವಲ ಆರೋಗ್ಯ ಇಲಾಖೆ ಕೆಲ ಸಿಬ್ಬಂದಿಗಳು ಮಾಡ್ತೀವಿ, ನಾವು ಮಾಧ್ಯಮ ಮಿತ್ರರು ಮಾಡ್ತೀವಿ, ಅಥವಾ TH ಮಾಡ್ತಾರೆ, ಅಥವಾ ಶೈಲಜಾ ಮೇಡಮ್ ಮಾಡ್ತಾರೆ ಅಂದರೆ ಆಗೋದಿಲ್ಲ. ದಯಮಾಡಿ ಎಲ್ಲರೂ ಸಹ ಇದ್ರ ಬಗ್ಗೆ ಅರಿವು ಮೂಡಿಸ್ಬೇಕು. ನೀವು ತಮ್ಮ ತಮ್ಮ ಸಣ್ಣ ಮಕ್ಕಳಲ್ಲಿ ಮೂಡಿಸ್ಬೇಕು, ಎಲ್ಲ ಅಕ್ಕಪಕ್ಕದಲ್ಲಿ ಮೂಡಿಸ್ಬೇಕು, ನಮ್ಮ ಆಫೀಸ್ಗಳಲ್ಲಿ ಮೂಡಿಸ್ಬೇಕು, ನಾವು ಕೆಲಸ ಮಾಡೋ ಜಾಗದಲ್ಲಿ ಮೂಡಿಸ್ಬೇಕು, ನಾವು ಓದ್ತಿರೋ ಜಾಗದಲ್ಲಿ ಮೂಡಿಸ್ಬೇಕು, ಸ್ಟೂಡೆಂಟ್ಸ್ ಮೂಡಿಸ್ಬೇಕು, ಪ್ರತಿಯೊಬ್ಬರದ್ದು ಜವಾಬ್ದಾರಿ ಇದೆ. ಒಂದು ವ್ಯಾಪಾರಿಗಳು ಮೂಡಿಸ್ಬೇಕು, ಅಕ್ಕಪಕ್ಕನ ಕೆಮ್ಮಿದೆ ಅಂದ್ರೆ ಹೋಗಪ್ಪ ಫಸ್ಟ್ ಚೆಕ್ ಮಾಡಿಸ್ಕೊಂಬ ಅನ್ಬೇಕು. ಸೊ ಯಾವಾಗವರೆಗೂ ಈ ಮನೋಭಾವ ಬರೋದಿಲ್ವೋ TBನ ನಾವು ಹೋಗ್ಲಾಡ್ಸಿಕ್ಕೆ ಭಾಳ ಕಷ್ಟ ಇದೆ ಇವತ್ತಿನ ದಿನ. ಸೊ ಈಗವರೆಗೂ ನಾವು ಹೆಂಗೋ ಏನೋ ಎಲ್ಲೋ ಒಂದು ದೂರ ಇತ್ತಿದ್ದು ಕ್ಷಯದ ಮಾರಿ, ಈಗ ಆಗಲೇ ಮನೆ ಬಾಗಿಲಿಗೆ ಬಂದು ತಟ್ತಾ ಇದೆ. ಯಾವ ಮಾರಿ ಅಂದರೆ ಹೆಮ್ಮಾರಿ, ಇದು ಮಾಮೂಲಿ ಮಾರಿ ಅಲ್ಲ. MDR ಅಂದರೆ ಒಂದು ಹೆಮ್ಮಾರಿ ಏನಿದೆ ನಮ್ಮ ಮನೆಗೆ ಬಂದುಬಿಟ್ರೆ ಸಾವು ಖಚಿತ. ಹಾಗಾಗಿ ಇದೊಂದು ದಯಮಾಡಿ ನಮ್ಮ ಮೇಲೆ ಹಿಂದಿನಿಂದ ಹೆಚ್ಚಿನದಾಗಿ ಮಹತ್ತರವಾದ ಒಂದು ಜವಾಬ್ದಾರಿ ಇವತ್ತಿದೆ. MDRಗೆ ನಾವು ತೆಳ್ಳೋದು ಬೇಡ. ನಮ್ಮ ಪೇಷಂಟ್ಸ್ನ ಮಲ್ಟಿಟೆಕ್ ರೆಸಿಡೆಂಟ್ಗೆ ಹಲವಾರು ಔಷಧಿಗಳಿಗೂ ರಿಜಿಸ್ಟರ್ಡ್ ಆಗೋ ಕೇಸಸ್ನ ತೆಳ್ಳೋದು ಬೇಡ. ಸರಿ ಸುಮಾರು TB ಇದ್ದಾಗಲೇ ನಾವು ಅದನ್ನು ರೆಡಿ ಮಾಡಿಸಿ ನಾವು ಈ ಕ್ಷಯರೋಗದ ಒಂದು ಒತ್ತಡವನ್ನು ಕಡಿಮೆ ಮಾಡಿಕೊಂಡು ನಮ್ಮ ಒಂದು ಸಮಾಜವನ್ನು, ಆರೋಗ್ಯವಾದ ಸಮಾಜವನ್ನು ನಿರ್ಮಿಸೋಣ, ಹಾಗೂ ನಮ್ಮ ಸಾರ್ವಜನಿಕರಲ್ಲಿ ಹೆಚ್ಚಿನದಾಗಿ ಇದ್ರ ಬಗ್ಗೆ ನಾವು ಜಾಗೃತಿಯನ್ನು ಮೂಡಿಸೋಣ ಅಂತ ನಾನು ತಮ್ಮೆಲ್ಲರಲ್ಲೂ ಮತ್ತೊಮ್ಮೆ ವಿನಮ್ರತೆಯಾಗಿ ಮತ್ತು ವಿನಂತಿಯನ್ನು ನಾನು ಮಾಡ್ಕೊತಾ ಇದ್ದೀನಿ ಇವತ್ತು. ಸೊ ಯಾಕಂದರೆ ಇವತ್ತು ಈ ದಿನ ಬಹಳ ಒಂದು ಮಹತ್ವವಾದ ದಿನ. ಯಾಕೆ ಆಚರಣೆ ಮಾಡಬೇಕು ನಾವು, ಡೈಲಿ ಮಾಡ್ತಾ ಇದಿಲ್ವಾ? ಅಂದರೆ ಪ್ರತಿಯೊಂದಕ್ಕೂ ಒಂದು ದಿನ ಇರುತ್ತೆ. ಇದೊಂದು ವಿಶೇಷ ದಿನಾಚರಣೆ ಮಾಡೋದ್ರಿಂದ ಏನಾಗುತ್ತೆ, ಜನರಲ್ಲಿ ಒಂದು ಜಾಗೃತಿ ಬರುತ್ತೆ. ಹೌದು, ಕ್ಷಯರೋಗ ಅಂತ ಒಂದಿದೆ, ಇದು ಹೆಂಗೆ ಬರುತ್ತೆ, ಹಿಂಗೆ ಕೆಮ್ಮದ್ರಿಂದ, ಸೀನೋದ್ರಿಂದ, ಅಕ್ಕಪಕ್ಕ ಇರೋದ್ರಿಂದ ಬರುತ್ತೆ. ಈಗ ನಮ್ಮ ರಾಮಕೃಷ್ಣ ಡಾಕ್ಟರ್ ಹೇಳಿದಾಗಲೇ ಒಂದೇ ತಟ್ಟೆಯಲ್ಲಿ ಊಟ ಮಾಡಿದ್ರೆ ಬರಲ್ಲ, ಅಕ್ಕಪಕ್ಕ ಮಲ್ಕೊಂಡ್ರು ಬರಲ್ಲ, ಅವರು ಹೆಗಲ ಮೇಲೆ ಕೈ ಹಾಕೊಂಡು ಹೋದ್ರು ಬರಲ್ಲ, ಯಾವುದೇ ಕಾರಣಕ್ಕೂ ಬರಲ್ಲ. ಕ್ಷಯರೋಗ ಅಂತ ಗುರುತಾದ್ಮೇಲೆ ಕರೆಕ್ಟಾಗಿ 4 ವಾರ ಅವ್ರಿಗೆ ಏನು ನಾವು ಇಂಟೆನ್ಸಿಫೈಡ್ ಟ್ರೀಟ್ಮೆಂಟ್ ಕೊಡ್ತೀವಿ, ಆವಾಗ ನೆಗೆಟಿವ್ ಆಗಿಬಿಡ್ತಾನೆ ಪೇಷಂಟು. 4 ವಾರದ ನಂತರ ಅವನಿಂದ ಯಾರಿಗೂ ಕ್ಷಯರೋಗ ಬರಲ್ಲ. ಇದನ್ನ ಮಾತ್ರ ಎಲ್ಲರೂ ದಯಮಾಡಿ ತಿಳ್ಕೊಳ್ಳಿ. ಹಾಗಾಗಿ ನಾವು ಆದಷ್ಟು ಬೇಗ ಫಸ್ಟ್ ಅದನ್ನು ಡಿಟೆಕ್ಟ್ ಮಾಡಿ ಅವ್ರನ್ನ ನೆಗೆಟಿವ್ ಮಾಡಬೇಕು, ಅವನ್ನ ಸ್ಟ್ರೈಲ್ ಮಾಡಬೇಕು. ಮಾಡಿದ್ದೇ ಆದಲ್ಲಿ ಅವನಿಂದ ಬೇರೆಯವ್ರಿಗೆ ಹರಡೋದನ್ನು ತಪ್ಪುತ್ತೆ. ಸೊ ಇಂಥದನ್ನ ಒಂದು ಕಾರ್ಯಕ್ರಮ, ಒಂದು ಬಹಳ ದೊಡ್ಡ ಕಾರ್ಯಕ್ರಮ ಇದು. ನಮ್ಮ ಭಾರತ ದೇಶಕ್ಕೆ ನಮ್ದು ಭಾಳ ಬಡ ದೇಶ, ಇಂಥದ್ರಲ್ಲಿ ನಾವು ಇಷ್ಟೊಂದು ನಾವು ಮೆಡಿಸಿನ್ಸ್ ಮೇಲೆ ಖರ್ಚು ಮಾಡ್ತಾ ಇದ್ದೀವಿ, ಆದರೂ ಸಹ ಪರಿಣಾಮಕಾರಿಯಾಗಿ ಇದು ಟ್ರೀಟ್ಮೆಂಟ್ ಆಗದಲೇ ಇದ್ರೆ ನಾಳೆ ಒಂದು ದಿನ ನಮಗೆ ಇದು ಬಹಳ ಒಂದು ದೊಡ್ಡ ಮಾರಿಯಾಗಿ ನಮಗೆ ಇದು ಉಲ್ಬಣ ಆಗಿ ನಮ್ಮ ಎಲ್ಲ ಒಂದು ಕಾಲದಲ್ಲಿ ನಮ್ಮ ದೊಡ್ಡವರು ಹೇಳೋರು ಹಿರಿಯರು ಏನು ಏನು ಸರ್ ಅದು ಪ್ಲೇಗ್ ಬಂದಿತ್ತು, ಏನೇನೋ ಮಾರಿಗಳು ಬಂದಿತ್ತು, ಹಾಂ ಕಾಲರಾ ಬಂದಿತ್ತು, ಪ್ಲೇಗ್ ಬಂದಿತ್ತು, ಹಂಗಾಗಿ ಒಂದೊಂದು ಊರುಗಳೇ ನಾಶ ಆಗಿಬಿಟ್ಟಿದ್ವಂತೆ. ಸೊ ಆ ರೀತಿ ಈ ಕಾಲದಿಂದ ಆಗೋದು ಬೇಡ. ನಾವೆಲ್ಲರೂ ಇದಕ್ಕೆ ಪಣ ತಟ್ಟೋಣ. ಎಲ್ಲರೂ ಪಣ ತಟ್ಟಿರ, ನಾವು ಕ್ಷಯರೋಗ ನಿರ್ಮೂಲನೆ ಮಾಡ್ತೀವಂತ ಜೋರಾಗಿ ಹೇಳ್ಬೇಕು. ಹೌದು ಅಂತ ಕ್ಷಯರೋಗದ ನಿರ್ಮೂಲನ ನಮ್ಮೆಲ್ಲರ ಜವಾಬ್ದಾರಿ ಅಂತ ಹೇಳ್ಬೇಕು. ಕ್ಷಯರೋಗದ ನಿರ್ಮೂಲನ ಜವಾಬ್ದಾರಿ, ಕ್ಷಯರೋಗದ ನಿರ್ಮೂಲನೆ ಕ್ಷಯರೋಗದ ನಿರ್ಮೂಲನೆ ಜವಾಬ್ದಾರಿ. ಇದೊಂದು ನಾನು ಒಂದು ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ನನಗೆ 2 ಮಾತು ಆದ್ರೆ ಆಡಕ್ಕೆ ಮಾಧ್ಯಮ ಮಿತ್ರರು ತಾವೆಲ್ಲರೂ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ವಂದನೆಗಳು ಅರ್ಪಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ TV, ಇದು ಜನಪರ ಧ್ವನಿ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಹೆಚ್ಚಿನ ವಿಡಿಯೋ ಅಪ್ಡೇಟ್ ಗಳಿಗೋಸ್ಕರ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಇದು ನಿಮ್ಮ ನೆಚ್ಚಿನ ಶ್ರೀ TV, ಇದು ಜನಪರ ಧ್ವನಿ.